ವೀರಭದ್ರಪ್ಪ ಸರ್ ಒಂದು ಹೈನುಗಾರಿಕೆನೂ ಮಾಡಿದ್ದಾರೆ, ಅವರು ಶೆಡ್ಡು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಸರ್. ಈಗ ಒಂದು ಶೆಡ್ ಕಟ್ಟಿದ್ರೆ ಇದರಲ್ಲಿ ಎಷ್ಟು ಕುರಿ ಮೇಕೆ ಸಾಕಿದ್ರ ಟೋಟಲ್? ಈಗ ನಾನು ಮಾತಾಡ್ತಾ ನಿಮ್ಗೆ ಹೇಳಿದೆ, ಪ್ರತಿನಿತ್ಯ ದುಡ್ಡು ಬರೋದು ಒಂದಿದೆ, ಪ್ರತಿ ತಿಂಗಳು ದುಡ್ಡು ಬರೋದಿದೆ, ಮೂರು ತಿಂಗಳು ಆರು ತಿಂಗಳು ವರ್ಷಕ್ಕೊಂದ್ಸರಿ ಹಿಂಗೆ ಕೊಟ್ರೆ ಹಿಂಗೆ ದುಡ್ಡು ಬರೋದು ಅಂತ ಹೇಳಿದಾಗ ನಾವು ಮಾಡೋದು. ಕೊಡಿ ಒಂದು ಸ್ವಲ್ಪ ಅದು ಮೇಕೆನ ಇಲ್ಲಿ ಬೇಕಾದ್ರು ತಗೊಬನ್ನಿ ಹಂಗೆ ಅದು ತಗೊಂಬರಮ್ಮ. ಪ್ರತಿನಿತ್ಯ ಹಿಂಗೆ ಕೊಟ್ರೆ ಹಿಂಗೆ ದುಡ್ಡು ಬರೋದು ಅಂದರೆ ಮೇಕೆ ಕುರಿ ಮಾಡೋದ್ರಿಂದ ಬರ್ತದೆ, ಅದ್ರ ಜೊತೆಲಿ ಮೂರು ಉಪಯೋಗ ಆಗುತ್ತೆ, ಗೊಬ್ಬರದಿಂದ ಉಪಯೋಗ ಆಗುತ್ತೆ, ಮರಿಯಿಂದ ಆಗುತ್ತೆ, ಮತ್ತು ಹಾಲಿನಿಂದಲೂ ದುಡ್ಡು ಬರುತ್ತೆ. ಮೇಕೆ ಹಾಲು ಮತ್ತು ತುಂಬ ಶ್ರೇಷ್ಠ ಅಂತ ಮಾತಾಡ್ತಾರೆ, ಹಾಗಾಗಿ ನಾನು ಮೇಕೆ ಕುರಿ ಮಾಡಿದ್ದೀನಿ. ಒಂದು ಮೇಕೆ ಕುರಿಗೆ ಒಂದು ಈಗ ಹಳೆ ಕಾಲದಲ್ಲಿ ಹೊರಗಡೆ ಕಳಿಸ್ತಾ ಇದ್ವಿ, ಈಗ ಸ್ಟಾಲ್ ಫೀಡಿಂಗ್ ಅಂತ ಬಂದಿದೆ, ಹೊರಗಡೆ ಬಿಡಿದಾಗೆ ಒಂದೇ ಕಡೆ ಸಾಕುವಂಥದ್ದು. ಅದಕ್ಕೇನು ಬೇಕಾಗ್ತಕ್ಕಂಥ ಹುಲ್ಲು ತಿಂಡಿ ಒಂದೇ ಕಡೆ ಹಾಕೋದ್ರಿಂದ ನಿಮಗೆ ಅಷ್ಟೊಂದು ತೊಂದರೆ ಆಗೋದಿಲ್ಲ ಅಂತ. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಬನ್ನೂರು ಕುರಿಗಳಿದೆ, ಎರಡನೇದಾಗಿ ಬೋಯರ್ ಕ್ರಾಸ್ ಆಗಿರ್ತಕ್ಕಂಥದ್ದು ತಲಚೇರಿ. ಬೋಯರ್ ತಲಚೇರಿ ಅಂದ್ರೆ ಏನು ಸರ್? ಅದು ಬೋಯರ್ ಅನ್ನೋದು ಒಂದು ವೆರೈಟಿ, ತಲಚೇರಿ ಅನ್ನೋದು ಒಂದು ವೆರೈಟಿ, ಲೋಕಲ್ ವೆರೈಟಿ ತಲಚೇರಿ. ತಲಚೇರಿ ಯಾವ ಸ್ಟೇಟ್ ವೆರೈಟಿ ಅದು? ತಮಿಳುನಾಡು, ಮಹಾರಾಷ್ಟ್ರ, ಕೇರಳದಲ್ಲಿ ತಲಚೇರಿ ಲೋಕಲ್ ವೆರೈಟಿ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಂದಿದುರ್ಗ ಅಂತ ಇದೆ, ಅದನ್ನು ಕೂಡ ಚೆನ್ನಾಗಿ ಬರ್ತದೆ. ನಾವು ತಂದಿರೋದು ತಲಚೇರಿ ತಂದು ಬೋಯರ್ ಕ್ರಾಸ್ ಮಾಡಿದ್ದೇವೆ, ಅದರಿಂದ ಮರಿ ಮತ್ತು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ತಲಚೇರಿ ತಂದು ಬೋಯರ್ ಕ್ರಾಸ್, ಬೋಯರ್ ತಲಚೇರಿ ಕ್ರಾಸ್. ಬೋಯರ್ ಬಂದು ಯಾವುದು ಮೇಕೆ? ಅದು ದಕ್ಷಿಣ ಆಫ್ರಿಕಾದ ವೆರೈಟಿ. ದಕ್ಷಿಣ ಆಫ್ರಿಕಾದ, ದಕ್ಷಿಣ ಆಫ್ರಿಕಾ ತಂದು ಇದಕ್ಕೆ ಕ್ರಾಸ್ ಮಾಡಿದಿರಾ? ಇದು ಎಷ್ಟು ಮರಿ ಹಾಕತ್ತೆ ಸರ್ ಮೇಕೆ ವರ್ಷಕ್ಕೆ? ಮೇಕೆ 8 ತಿಂಗಳಿಗೆ 2 ಮರಿ ಹಾಕತ್ತೆ. ಇದು 2 ಬೋಯರ್ ತಲಚೇರಿ ಕ್ರಾಸ್ 8 ತಿಂಗಳಿಗೆ 2. ಎಲ್ಲ ಮೇಕೆಗಳು ಕೂಡ ಮೇಕೆ ಕ್ಯಾರೆಕ್ಟರ್ ಏನಂದ್ರೆ 8 ತಿಂಗಳಿಗೆ 2 ಮರಿ ಕೊಡುತ್ತೆ, ಕುರಿ 1 ಮರಿ ಕೊಡುತ್ತೆ, ಮೇಕೆ 2 ಮರಿ ಕೊಡುತ್ತೆ. 2 ಮರಿನ ನೀವು 8 ತಿಂಗಳು ನೋಡಿಕೊಂಡ್ರೆ ಅದು 25 ಕೆಜಿ 50 ಕೆಜಿ ಆಗುತ್ತೆ. 150 ರೂಪಾಯಿ ಲೈವ್ ವೆಯ್ಟ್ ಮಾಡಿದ್ರೆ 7.5 ಸಾವಿರ ರೂಪಾಯಿ ದುಡ್ಡು ಬರುತ್ತೆ. ಅದರಲ್ಲಿ 3.5 ಸಾವಿರ ಖರ್ಚು ಹೋದ್ರೆ 4,000 ರೂಪಾಯಿ ಉಳಿಯುತ್ತೆ. ಒಂದು ತಾಯಿ 2 ಮೇಕೆ ಮರಿಯಿಂದ ನಿಮಗೆ ಪ್ರತಿ ತಿಂಗಳು 500 ರೂಪಾಯಿ ದುಡ್ಡು, ಗೊಬ್ಬರ, ಹಾಲು ಬರ್ತದೆ. ಆದ್ರಿಂದ ಇದು ಮೇಕೆ ಕುರಿ ನಮ್ಮ ಪ್ರಾರಂಭ ಮಾಡೋರಿಗೆ, ವ್ಯವಸಾಯ ಶುರು ಮಾಡೋರಿಗೆ ಅನುಕೂಲ ಆಗ್ತದೆ. ಸರಿ, ಮಾತ್ರ ಒಂದು ಎಷ್ಟು ಮೇಕೆ ಕುರಿ ಇದೆ ಟೋಟಲ್? ಎಲ್ಲ ಒಂದು 300 ಇದೆ. 300 ಇದೆ. ಇದು ಹಾಲು ಕೊಡುತ್ತೆ? ಇದು ಹಾಲು ಕೊಡುತ್ತೆ, ಬಟ್ ನಾವು ಮರಿಗಳಿಗೆ ಏನೆಲ್ಲ ಕಾಯಿಲೆಗಳು ಬರುತ್ತೆ ಸರ್ ಇದಕ್ಕೆ? ಎಷ್ಟು ಏನೆಲ್ಲ ಫುಡ್ ಕೊಡ್ತೀರಾ, ಏನೆಲ್ಲ ಕಾಯಿಲೆ ಬರುತ್ತೆ? ಇದಕ್ಕೆ ಒಂದು 4 ಕಾಯಿಲೆಗಳು ಬರುತ್ತೆ. 4 ಕಾಯಿಲೆ ಬರದಂತ ತಡೆಗಟ್ಟಕ್ಕೆ ವ್ಯಾಕ್ಸಿನ್ ಇದೆ. ಅದೇ ಕುರಿ ಮೇಕೆ ಮಾಡ್ಬೇಕಾದ್ರೆ ಒಂದು 4 ಪಾಯಿಂಟ್ ನಿಮ್ಮ ಮುಂದೆ ಇಡ್ತೇವೆ. ಒಂದೇದು ಏನಪ್ಪ ಅಂತಂದ್ರೆ, ಇನ್ ಬ್ರೀಡಿಂಗ್ ಆಗಿರಬಾರ್ದು. ಒಂದೇ ತರಬೇಕಾದ್ರೆ ಕುರಿ ಮೇಕೆ ತರಬೇಕಾದ್ರೆ ಕಡಿಮೆ ರೇಟ್ ಅಂತ ಎಂತ ತೊಂದರೆ ಆಗುತ್ತಿಲ್ಲ. ಆದ್ರೆ ಇನ್ ಬ್ರೀಡಿಂಗ್ ಆಗಿಲ್ಲದೆ ಇರೋ ಕಡೆಗೆ ಮರಿ ತರಬೇಕು. ಅದಾದ್ಮೇಲೆ ಎರಡನೇ ಪಾಯಿಂಟ್ ಏನು ಅಂದ್ರೆ, ಗಿಲ್ಗಾಲ್ ಕುಡ್ತಿರ್ಬೇಕು ಅವನು. ಕೆಲವು ಗಿಲ್ಗಾಲ್ ಕುಡಿದ್ರೆ ಮೇಕೆ ಕುರಿ ಡೆವಲಪ್ ಆಗಲ್ಲ. ಗಿಲ್ಗಾಲ್ ಕುಡ್ತಿರ್ಬೇಕು, ಡಿವರ್ಮಿಂಗ್ ಮಾಡಿರ್ಬೇಕು, ಜೊತೆಗೆ ವ್ಯಾಕ್ಸಿನ್ ಮಾಡಿಸ್ಕೊಂಡಿರ್ಬೇಕು. ಇದಕ್ಕೆ 4 ಕಾಯಿಲೆ ಬರ್ತದೆ, ಒಂದು PPR, ಇನ್ನೊಂದು ET, ಇನ್ನೊಂದು ಇನ್ನು 2 ಕಾಯಿಲೆಗಳು ಅಂದರೆ ಫುಟ್ ಅಂಡ್ ಮೌತ್. ಇನ್ನೊಂದು 4 ಕಾಯಿಲೆ ಬರದಂಗೆ ತಡೆಗಟ್ಟಕ್ಕೆ ವ್ಯಾಕ್ಸಿನ್ಸ್ ಇದೆ, ವ್ಯಾಕ್ಸಿನ್ ಮಾಡಿಕೊಂಡ್ರೆ ಕಾಯಿಲೆ ಬರೋದಿಲ್ಲ. ಇದಕ್ಕೇನೆಲ್ಲ ಫುಡ್ ಕೊಡ್ತೀರಾ ಡೈಲಿ? ಹಸಿ ಹುಲ್ಲು ಕೊಡ್ತೀವಿ, ಒಣಹುಲ್ಲು ಕೊಡ್ತೀವಿ, ಜೊತೆಗೆ ತಿಂಡಿನೂ ಕೊಡ್ತೇವೆ, ಬೀಸ ಕೊಡ್ತೀವಿ. ಹೆಚ್ಚಿಗೆ ನಾವು ಕಾನ್ಸಂಟ್ರೇಟ್ ಮಾಡೋದು ನಮ್ಮ ಇದ್ರ ಜೊತೆಗೆ ಅಜೋಳ ಕೊಡ್ತಾ ಇದ್ದೀವಿ. ಅಜೋಳದಿಂದ ಬೇರೆ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬಹುದು. ಓ, ಅಜೋಲಾ ಅಂದರೆ ನೀವು ನೀರಲ್ಲಿ ಬೆಳೆದಿದ್ರಲ್ಲ ಅದು. ಓಕೆ, ಇದು ಸರ್ ಇವೆಲ್ಲ ಏನಕ್ಕೆ ಸರ್ ಈ ಥರ ಕಲ್ಲರು ಈ ಥರ ಇರೋದು? ಒಂಥರ ಒಂದೊಂದು ನೋಡೋಕೆ ಒಂಥರ ಖುಷಿ ಆಗಿದೆ. ಈ ಥರ ಒಂದು ಬ್ಲ್ಯಾಕು, ವೈಟು, ಅದು ಬ್ರೌನು, ವೈಟು ಆ ಥರ ಇರೋದು. ಇದು ವೆರೈಟಿಕಲ್ ಕ್ಯಾರೆಕ್ಟರ್, ಕ್ರಾಸ್ ಆಗಿರೋದ್ರಿಂದ ಬೇರೆ ಬೇರೆ ಕಲರ್ ನೋಡಿ. ಇದೊಂದು ಕಲರ್ ಇದೆ, ಇದೊಂದು ಸ್ವಲ್ಪ ಸರ್ ಇದು ಇದು ಕ್ರಾಸ್ ಆಗಿದೆ. ಅಜೋಲಾ ಮತ್ತು ಬೋಯರು, ಇದು ಒಂಥರ ತಲ್ಚರ್ ಬೋಯರ್ ಕ್ರಾಸು. ಇದು ಒಂದಕ್ಕಿಂತ ಒಂದು ಕಲರ್ ನೋಡೋಕ್ಕೆ ಚೆನ್ನಾಗಿದೆ ಇದು. ಓಕೆ ಓಕೆ, ಯುವ ರೈತರುಗಳು ಒಂದು ತಲ್ಚರಿ, ಒಂದು ಬೋಯರ್ ಕ್ರಾಸ್. ತಲ್ಚರಿ ಬಂದು ತಮಿಳ್ನಾಡು, ಬೋಯರ್ ಬಂದು ದಕ್ಷಿಣ ಆಫ್ರಿಕಾನ ಸರ್? ದಕ್ಷಿಣ ಆಫ್ರಿಕಾ ಕ್ರಾಸು. ಇರೋದು 300 ಮೇಕೆಗಳು ಸಾಕಿದ್ದಾರೆ. ಬಂದು ನೋಡಿ, ಒಂದು ವಿಸಿಟ್ ಆಗಿ ಏನೇನೆಲ್ಲ ಬಂದು ಒಂದು ಕಲ್ತ್ಕೊಂಡು ಹೋಗಿ ಒಂದು ಬೀಜ ಕೆರೆಯಲ್ಲಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.
ಉಮೇಶ್ ಅಂತ ವಕೀಲರು ಇಲ್ಲಿ ಹಾಸನ ಇಲ್ಲಿ ಸದಾಶಿವನಗರದಲ್ಲಿದ್ದೀನಿ. ನಾನು ನಮ್ಮ ಸ್ನೇಹಿತರಾದ ಸುರೇಂದ್ರ ಅವರು ನಾನು ಹಿಂಗೆ ಮೊಬೈಲ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ನೋಡಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಮೈನೇಚರ್ ಇಂಡಿಯಾ ಅಂತ ಒಂದು ವಿಡಿಯೋ ನೋಡಿದೆ. ವಿಡಿಯೋ ನೋಡಿ ಅವ್ರನ್ನ ನಾನು ತುಂಬ ಖುಷಿಯಾಯಿತು. ಸಾವಿರಾರು ರೈತರನ್ನ ಇಂಟರ್ವ್ಯೂ ಮಾಡಿದ್ದಾರೆ. ಅವರ ಏನು ಫೇಸ್ಬುಕ್ ಐ ಡಿ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಅದು ನೋಡಿದರೆ ನಾವು ನಿಜವಾಗ್ಲೂ ಒಬ್ಬ ರೈತ, ಒಬ್ಬ ಏನು ಕೃಷಿ ವಿಜ್ಞಾನಿ, ಏನು ಏನು ಅಗ್ರಿಕಲ್ಚರ್, ಏನು ಶಿಕ್ಷಣ ಪಡಿಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬ ರೈತರು ಮಾಡಿದರೆ ಮಾರ್ಕೆಟಿಂಗ್ ಮಾಡೋಕ್ಕೂ ತುಂಬ ಅನುಕೂಲ ಆಗಿದೆ. ಈಗ ಫಸ್ಟ್ ಆಫ್ ಆಲು ನಾನು ಇವ್ರ ಜೊತೆ ಕೈ ಜೋಡಿಸೋ ವಿಷಯ ಅವ್ರು ನಾನೇ ಫೋನ್ ಮಾಡಿ ಸರ್ ಒಂದ್ಸಲ ನಿಮ್ಮ ಹತ್ರ ಮಾತಾಡಬೇಕು ಅಂದೆ. ಅವ್ರು ನಮ್ಮ ಜೊತೆ ಬಂದಿದ್ದಾರೆ. ಈಗ ಫಸ್ಟ್ ವಿಷಯ ಏನಂದರೆ ಇವ್ರು ಮೈನೇಜರ್ ಇಂಡಿಯಾ ಜೊತೆ ಕೈ ಜೋಡಿಸ್ಬೇಕು ಅಂತ ಕಣ್ಣಿಗೆ ಮೇಲ್ನೋಟಕ್ಕೆ ಭಾರಿ ಅಂಗೈ ಉಣ್ಣಿಗೆ ಕನ್ನಡಿ ಅನ್ನಂಗೆ ಮೇಲ್ನೋಡಿ ಪ್ಲಾಸ್ಟಿಕ್ಕು. ಪ್ಲಾಸ್ಟಿಕ್ ಯಾವ ಮಟ್ಟಕ್ಕೆ ಅದು ಜನಗಳಿಗೆ ತೊಂದರೆ ಆಗ್ತಿದೆ ಅಂದರೆ, ಇವತ್ತು ಚೌಟ್ರಿ ಇರ್ಬೋದು, ಒಂದು ಕಲ್ಯಾಣ ಮಂಟಪಗಳಿದೆ ಅದು ಹೇಳ ತೀರ್ದು, ನಂತರ ಎನಿ ಒಂದು ಪ್ರವಾಸಿ ಸ್ಥಳಗಳಿರ್ಬೋದು, ಒಂದು ನದಿ ಮೂಲಗಳಿರ್ಬೋದು, ಪ್ಲಾಸ್ಟಿಕ್ ದಂಧೆ ಸಿಕ್ಕಾಬಟ್ಟೆ ಆಗಿದೆ. ಅದಕ್ಕೆ ಆಲ್ಟರ್ನೇಟಿವ್ ಏನಾರು ಮಾಡಲೇಬೇಕು. ಮಾಡಲಿಲ್ಲಾಂದ್ರೆ ಬಂದ ಇವತ್ತು ಒಬ್ಬ ಈಗ ಚೌಟ್ರಿಲಿ ಅದಕ್ಕೆ ರೀಸೈಕ್ಲಿಂಗ್ ಮಾಡಬೇಕು ಪ್ಲಾಸ್ಟಿಕ್ಕ. ಇಂಥವು ಮಾಡಿದ್ರೆ ಹೋದರೆ ಆಮೇಲೆ ರೀಸೈಕ್ಲಿಂಗ್ ಮಾಡಬೇಕು. ಎರಡನೇದಾಗಿ ರೈತನ ಕರೆದು ಉತ್ಪಾದನೆ ಬೇಕಾದಂಥ ಪ್ಲಾಸ್ಟಿಕ್ ಐಟಮ್ ರೈತ ಬೆಳೀತಾನೆ. ಇವತ್ತು ಬಾಳೆದಲ್ಲಿ ಇರ್ಬೋದು, ಅಡಕೆಪಟ್ಟೆ ಇರ್ಬೋದು, ಇಂಥವು ಬೇಕಾದಷ್ಟು ಉತ್ಪಾದನೆ ಇದ್ದಾವೆ, ಇವು ಮಾಡಬೇಕು. ಇಲ್ಲಿ ಮಾಡಲಿಲ್ಲ ಅಂದರೆ ನಾವು 100% ಇವ್ರ ಮೇಲೆ ಕಾನೂನು ರೀತಿಯ ಮೈನೇಚರ್ ಇಂಡಿಯಾ ಜೊತೆ ಕೈ ಜೋಡಿಸಿ ಕಾನೂನು ರೀತಿಯ ಏನು ಕ್ರಮ ತಗೋಬೇಕು ಅಂತ ಕೇಳೋಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ಜನಸಂಖ್ಯೆ. ಈ ದೇಶದಲ್ಲಿ ಜನಸಂಖ್ಯೆ ನೋಡಿ, 1900 ಸಂದರ್ಭದಲ್ಲಿ 115 crore ಜನಸಂಖ್ಯೆ ಇತ್ತು, 5-6 ರಾಷ್ಟ್ರಗಳಿತ್ತು. ಇವತ್ತು 138 crore ಜನಸಂಖ್ಯೆ ಇದೆ. ಇದು ನಿಯಂತ್ರಣ ಮಾಡಿದಲ್ಲವರು ಸಾಧ್ಯನೇ ಇಲ್ಲ ರೀ. ಧರ್ಮಾಧಾರಿತವಾಗಿ ಜನಸಂಖ್ಯೆ ಇವತ್ತು ಆಗಿಬಿಟ್ರೆ ಯಾವುದೇ ಕಾರಣಕ್ಕೂ ಉಳಿಯಲ್ಲ. ಇದು ಎಲ್ಲಿ ಇವತ್ತು ಎಲ್ಲ ಬರೀ ಮನೆ. ಇವತ್ತು ಹಾಸನ, ಹಿಂದೆ ಹಾಸನ ಒಂದು ದೇವಸ್ಥಾನ ಜಾಗ ಇದೆಯಲ್ಲ ಹಾಸನ ಅಂದರೆ ಅಷ್ಟಿತ್ತು. ಇವತ್ತು ಹಾಸನ ಮಿನಿಮಮ್ ಅಂದರೆ ಈ ಕಡೆಗೆ 10 km ಆ ಕಡೆಗೆ 10 km ಸುತ್ತ 10 km ಅಂದರೆ 35 kilometer ವ್ಯಾಪ್ತಿ ಹೋಗ್ಬಿಟ್ಟಿದೆ. ಕೃಷಿ ಭೂಮಿ ಎಲ್ಲ ಹೋಯ್ತು. ಜನಸಂಖ್ಯೆ ನಿಯಂತ್ರಣ ಮಾಡಿದವ್ರು ಏನಾಗುತ್ತಿದ್ದು? ಏನು ಮಾಡೋಕ್ಕಲ್ಲ. 100% ಜನಸಂಖ್ಯೆ ನಿಯಂತ್ರಣ ಮಾಡಲೇಬೇಕು. ಯಾವುದೇ ಇದರಲ್ಲಿ ಜಾತಿ ಧರ್ಮ ವಿಷಯ ಅಲ್ಲ. ಸರ್ಕಾರ 100% ಮಾಡಿದ ಹೋದ್ರೆ ಏನು ಅನುಕೂಲ ಆಗಲ್ಲ. ಚೈನಾ ಥರ ಮಾಡಿದರೆ 2 ಮಕ್ಕಳಿಗಿಂತ ಬಂದರೆ ಅವ್ನು ಸರ್ಕಾರಿ ಸವಲತ್ತುಗಳು ಕಡಿತ ಮಾಡಬೇಕು ಅಂತ ಅದೇ ರೀತಿ ಇಲ್ಲೂ ಮಾಡಬೇಕು ಅಂತ ಹೇಳ್ತೀನಿ. ಇನ್ನು ಮೂರನೇದಾಗಿ ಪ್ರಹಾ ಏನಾಯಿತು? ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ನಂತರದಲ್ಲಿ ಸಿಕ್ಕಾಪಟ್ಟೆ ಹಿಂದೆ ಕೆರೆಗಳಿದ್ದು, ಕೆರೆಗಳು ಏನು ಮಾಡಿದ್ರು, ಸಣ್ಣ ಸಣ್ಣ ಕೆರೆಗಳು ಇದ್ದು ತುಂಬವು, ನೆಕ್ಸ್ಟ್ ಹೋಗವು. ಈಗ ಡ್ಯಾಮ್ಗಳು ಕಟ್ಟಿದ್ದಾರೆ. ಡ್ಯಾಮ್ ಏನಾಗುತ್ತೆ ಅಂದರೆ ಒಂದು ಡ್ಯಾಮಲ್ಲಿ ಒಂದು ಮಿನಿಮಮ್ ಅಂದ್ರೂ ದೊಡ್ಡ ದೊಡ್ಡ ಡ್ಯಾಮ್ಗಳು ಏನಂದರೆ ಒಂದು ಸಲ ಬಿಟ್ಟರೆ 1.5 lakh 2 lakh ಕ್ಯೂಸೆಕ್ಸ್ ನೀರು ಬಿಡ್ತಾರೆ. ಆ 2 lakh ಕ್ಯೂಸೆಕ್ಸ್ ನೀರು ಬಿಟ್ಟರೆ ಯಾವುದೇ ರೀತಿಯ ಪ್ರವಾಹ ತಡೆಯೋಕ್ಕಾಗಲ್ಲ ಇವರು. ಅದಕ್ಕೆ ಆಲ್ಟರ್ನೇಟಿವ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ 100% ತೊಂದರೆ ಆಗುತ್ತೆ. ಈ ತೊಂದರೆ ಅಂತೂ ಈಗ ಇವತ್ತು 15-20 ವರ್ಷದಿಂದ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ. ತೊಂದರೆ ಅನುಭವಿಸ್ತಾರೆ. ಇದು ಪ್ರವಾಹದ ಬಗ್ಗೆ ಸರ್ಕಾರ ಗಮನ ಕೊಟ್ಟು ಕ್ರಮ ತಗೊಳ್ಳಲ್ಲ ಅಂದರೆ ಜನಗಳು ಇದೇ ಥರ ಅವ್ರಿಗೆ ತೊಂದರೆ ಆಗ್ತಲೇ ಇರುತ್ತೆ. ಮೂರನೇದು ಆರ್ಗ್ಯಾನಿಕ್. ನಾಲ್ಕನೇದು ಆರ್ಗ್ಯಾನಿಕ್ ಕೃಷಿ ಬಗ್ಗೆ ಹೇಳ್ತೀನಿ. ಆರ್ಗ್ಯಾನಿಕ್ ಕೃಷಿ ಅಂದರೆ ನಮ್ಮಲ್ಲಿ ಮೂಲತಃ ರೈತರು ತುಂಬ ಹಿಂದೆ ಸಾವಯವ ಕೃಷಿ ಮಾಡ್ತಾಯಿದ್ರು. ಇವಾಗ ಎಲ್ಲ ರಾಸಾಯನಿಕ ಕೃಷಿ ಇರೋ ತರಕಾರಿ ಬೆಳಗ್ಗೆ ಒಂದು ಸಂಬಾರ 15 ದಿನಕ್ಕೆ ಬರಬೇಕು ಅಂತೇಳಿ ಯೂರಿಯಾ ಇರ್ತಾರೆ. ಯೂರಿಯಾ ಇರ್ತಾರೆ, ಅದು ಔಷಧಿ ಹೊಡಿತಾರೆ. ಏನಾಗುತ್ತೆ ಬೆಳಗ್ಗೆ ಅಂದ್ರೆ ಅದ್ರ ಹೆಂಗಾದ್ರೂ ಆಟೋಮೆಟಿಕ್ ಆಗಿ ನಾವು ತಿಂತಿರೋ ತರಕಾರಿ ಎನಿ ಒಂದು ತರಕಾರಿ ಇಲ್ಲಲ್ಲವ, ಫುಲ್ಲು ರಾಸಾಯನಿಕ ಇದೆ. ಚೆಕ್ ಮಾಡಿದ್ರೆ 100% ಇದನ್ನು ಸಾವಯವ ಮಾಡಿದಲ್ಲ ಹೋದರೆ ಖಂಡಿತ ನಮ್ಮ ಮುಂದಿನ ಪೀಳಿಗೆಗೆ ಈ ಜನಸಂಖ್ಯೆ ತುಂಬ ತೊಂದರೆ ಅನುಭವಿಸುತ್ತೆ. ಬರೀ ಹಾಸ್ಪಿಟ್ಲ್ಗಳು ಕಟ್ಕೊಂಡೇ ಸಾಯ್ಬೇಕಾಗುತ್ತೆ ಅಂತ ನಾನು ಹೇಳ್ತಾ ಹೇಳ್ತೀನಿ. ಸರ್, ಇದು ನಮ್ಮ ಪಾರ್ಕ್ ಹೌಸಿಂದ ಮನೆಯವರು ಹೋದಾಗ ಅವ್ರು 2015 ಕೃಷ್ಣ ಫೋಟೋ. ಇದು ನಂದು 2003 ನನ್ನ ಲಾಯ್ 2003 3 ನನ್ನ ಲಾಯ್. ಇವೆಲ್ಲ ಸ್ಪೋರ್ಟ್ಸ್ ನಿಮ್ಮ ಅಪ್ಪ ಅವರು ನಮ್ಮ ಮನೆಯವರು ಇದು ಸ್ಕೂಲ್ ಏನಕ್ಕೆ ಸ್ಕೂಲು ನನ್ನ ಮಗನ ಬರ್ತಾರೆ. ಇದು ಶಿವಾಜಿ ಪ್ರತಿಮೆ. ಏಕೆಂದರೆ ಫೋಟೋ ಆಫ್ ದಿ ಹಿಂದು ಈ ದೇಶದ ಎಲ್ಲ ಸಂಸ್ಕೃತಿ ಉಳಿಯೋಕೆ ಫೌಂಡರ್ ಆಫ್ ದಿ ಶಿವಾಜಿ ಅಂತ ಹೇಳ್ಬೋದು. ಇದು ಸಂಸ್ಕೃತಿ ಉಳಿಯೋಕೆ. ಆಮೇಲೆ ನಾವು ಅಂಬೇಡ್ಕರ್ ನಾವು ಮೂಲತಃ ಹಂಗೆ ಒಳಗಡೆ ಬಂದಿದ್ದೀನಿ. ಇವರು ಬಸವಣ್ಣ ಫೋಟೋ ಬಿಡಿ. ಯಾವುದೇ ಫೋಟೋ ಇಲ್ಲ, ಬಸವಣ್ಣ ಅವ್ರನ್ನೇ ನಮ್ಗೆ ಫೈನಲ್ ಫಸ್ಟ್ ಅವರೇ ಸೆಕೆಂಡ್ ಅವರೇ ಟೂರ್ ಬಸವತತ್ವ ಮಾನವತಾವಾದಿ. ಏನಾರ ಈ ದೇಶದಲ್ಲಿ ಫಸ್ಟ್ ಮಹಿಳೆಯರಿಗಾಗಲಿ ದೀನದಲಿತರಿಗಾಗಲಿ ಕಾರ್ಮಿಕರಿಗಾಗಲಿ ನ್ಯಾಯ ದೊರಕಿತ್ತು ಅಂದ್ರೆ ಸಾಧ್ಯ ಅನ್ನೋದು ಬಸವಣ್ಣ ಕಾರಣ.